ಕಾಂಗ್ರೆಸ್ ಮುಕ್ತ ಭಾರತವನ್ನು ಮಾಡಬೇಕು ಅಂತ ಹೇಳಿ ಹೊರಟು ರಾಜ್ಯದ ಎಲ್ಲಾ ರಾಜ್ಯದ ಇಡೀ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯದ ಕಾಂಗ್ರೆಸ್ ಬಲಿಷ್ಠ ನಾಯಕರನ್ನ ಒಂದು ತನ್ನ ಅಟೋನಮಸ್ ಬಾಡಿಯಾದ ಐಟಿ ಮತ್ತು ಇಡಿಗಳ ಸಂಸ್ಥೆಗಳನ್ನ ಬಳಸ್ಕೊಂಡು ರಾಜಕೀಯ ನಾಯಕರುಗಳನ್ನ ಬಗ್ಗು ಬಡಿಯುವಂಥದ್ದು, ಮನೋಸ್ಥೈರ್ಯ ಕಳ್ಕೊಳ್ಳುವಂಥದ್ದು, ಅವ್ರಿಗೆ ಮಾನಸಿಕವಾಗಿ ಕಿರುಕುಳ ಕೊಡಬೇಕು ಅಂತೇಳಿ ಇದನ್ನು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವ್ರನ್ನ ಸತತವಾಗಿ 29 ಗಂಟೆಗಳ ಕಾಲ ವಿಚಾರಣೆಯನ್ನು ಮಾಡಿ ಏಕಾಏಕಿ ಅವ್ರನ್ನ ಬಂಧಿಸ್ತಕ್ಕಂಥದ್ದು ವಿಶೇಷವಾಗಿ ತಾವೆಲ್ಲ ಕೂಡ ಪತ್ರಿಕೆಗಳಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀರಾ. ಹಾಗಾಗಿ ಅವರ ಒಂದು ಬಂಧನವನ್ನು ವಿರೋಧಿಸಿ ಇಡೀ ರಾಜ್ಯದಲ್ಲಿ ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರವಾರು ಅವರು ಕಾರ್ಯಕರ್ತರ ಕಣ್ಮಣಿ ಆಗಿದ್ದರಿಂದ ಪ್ರತಿಯೊಬ್ಬ ವಿಧಾನಸಭಾ ಕ್ಷೇತ್ರವಾರು ಕಾರ್ಯಕರ್ತರು ಹಾಗೂ ಎಲ್ಲ ನಮ್ಮ ಪಕ್ಷದ ನಾಯಕರುಗಳು, ರಾಜ್ಯಾಧ್ಯಕ್ಷರು ಎಲ್ಲರೂ ಕೂಡ ಪ್ರತಿಭಟನಾ ಕಾರ್ಯಕ್ರಮವನ್ನು ಹೋರಾಟವನ್ನು ಮಾಡಿದ್ರು. ಈ ದಿನ ಅವರ ಅಭಿಮಾನಿಗಳು ಮತ್ತು ಸಂಘ ಸಂಸ್ಥೆಗಳು ಹಾಗೂ ಅವರ ಸಮುದಾಯದ ನಾಯಕರುಗಳು, ಸ್ವಾಮೀಜಿಗಳು ಎಲ್ಲರೂ ಕೂಡ ಸೇರಿ ಅವರಿಗೆ ಬೆಂಬಲವಾಗಿ ರಾಜಭವನ ಚೆಲುವ ಒಂದು ಸಂದೇಶವನ್ನು ಕೇಂದ್ರ ಸರ್ಕಾರಕ್ಕೆ ತಲುಪಿಸುವುದರ ಮೂಲಕ ಈ ದಿನ ಒಂದು ಪ್ರತಿಭಟನಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ರಾಜಾಜನ ವಿಧಾನಸಭಾ ಕ್ಷೇತ್ರದಿಂದ ನಾವು ಸ್ಥಳೀಯ ಪಾಲಿಕಾ ಸದಸ್ಯರು ಮಂಜುಳಾ ವಿಜಯಕುಮಾರ್ ಇರ್ಬೋದು, ಮತ್ತು ನಾವು ನಮ್ಮ ಬ್ಲಾಕ್ ಅಧ್ಯಕ್ಷ, ನಾವೆಲ್ಲರೂ ಕೂಡ ಒಟ್ಟಾರೆ ಎಲ್ಲ ಅಭಿಮಾನಿಗಳು ಕೂಡ ಸೇರಿ ಈ ದಿನ ಬಹಳ ಅಚ್ಚುಕಟ್ಟಾಗಿ ಎಲ್ಲ ವೆಹಿಕಲಲ್ಲೂ ಕೂಡ ಒಂದರಿಂದ ಒಂದು ಡಿಸಿಪ್ಲಿನ್ ಆಗಿ ಹೋಗುವಂಥ ಕೆಲಸವನ್ನು ನಾವು ಮಾಡಿಕೊಂಡಿದ್ದೇವೆ. ಮತ್ತು ಯಾವುದೇ ಕಾರಣಕ್ಕೂ ಕೂಡ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಸಾರ್ವಜನಿಕರಿಗೆ ಆಸ್ತಿ ಪಾಸ್ತಿಯನ್ನು ಹಾನಿ ಉಂಟು ಮಾಡೋದಾಗಲಿ, ಸರ್ಕಾರಿ ಸಂಸ್ಥೆಗಳ ಕೂಡ ಹಾನಿ ಆಗೋ ರೀತಿಯಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಾಗೆ ನಾವು ಅಚ್ಚುಕಟ್ಟಾಗಿ ಒಂದು ಗಾಡಿ ಹಿಂದೆ ಒಂದು ಗಾಡಿ ನೀಟಾಗಿ ನಾವು ಒಂದು ರ್ಯಾಲಿಯನ್ನು ತಲುಪುವಂಥ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೀವಿ. 110 ಗಾಡಿಗಳನ್ನ ನಾವು ಮಾಡಿಕೊಂಡಿದ್ದೇವೆ. ಅದ್ರ ಜೊತೆಲಿ ಇನ್ನೂ ಅನೇಕ ಕಾರ್ಯಕರ್ತರು ಸ್ವಂತ ಗಾಡಿಗಳಲ್ಲೂ ಕೂಡ ಬರ್ತಾ ಇದ್ದಾರೆ. ಒಟ್ಟಾರೆ 2000ಕ್ಕಿಂತ ಹೆಚ್ಚು ಜನ ಅವರ ಅಭಿಮಾನಿಗಳು ಮತ್ತು ಅವರ ಫಾಲೋವರ್ಸ್ ನಾವೆಲ್ಲರೂ ಕೂಡ ಆ ಒಂದು ರ್ಯಾಲಿಯಲ್ಲಿ ಭಾಗವಹಿಸುವಂಥ ಕೆಲಸವನ್ನು ನಾವು ಮಾಡಿಕೊಂಡಿದ್ದೇವೆ. ಹೇಳಿದ್ರು ನಮ್ಮ ನಾಯಕರು ಹೇಳಿದರೆ ಇವತ್ತು ನಾವು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದಿಂದ ಅವರ ಏನು ಸೂಚನೆ ಕೊಟ್ಟಿದ್ರು ನಮ್ಮ ನಾಯಕರು ಅದರಂತೆ ನಾವು ಕೂಡ ಜನಗಳನ್ನೆಲ್ಲ ಇದು ಮಾಡಿ ಅವರ ಫಾಲೋವರ್ಸ್ ಅಂತ ಯಾರಿದ್ದಾರೆ ಡಿ ಕೆ ಶಿವಕುಮಾರ್ ಫಾಲೋವರ್ಸ್ ಅಂತ ಅವರೆಲ್ಲರ ಜೊತೆ ಅವ್ರ ಅಭಿಮಾನಿಗಳನ್ನ ಕೂಡ ಕರ್ಕೊಂಡು ಹೋಗುವಂಥ ಕಾರ್ಯಕ್ರಮನ ನಾವು ಮಾಡ್ತಾ ಇದ್ದೀವಿ. ಆಲ್ರೆಡಿ ಈಗಾಗಲೇ ಎಲ್ಲ ನಾಗರಿಕರು ಕೂಡ ಈಗ ಮೇಯ್ನ್ ಹೇಳಬೇಕು ಅಂದರೆ ಜನಕ್ಕೆ ಒಳ್ಳೆಯ ಸಂದೇಶ ಹೋಗೋದು ಕೂಡ ಮಾಧ್ಯಮದಿಂದಲೇ, ಕೆಟ್ಟ ಸಂದೇಶ ಹೋಗೋದು ಕೂಡ ಮಾಧ್ಯಮದಿಂದಲೇ. ಆಲ್ರೆಡಿ ಮಾಧ್ಯಮಗಳಿಗೆ ಗೊತ್ತಾಗಿದೆ ಸಾಹೇಬ್ರು ಏನು ಇದಕ್ಕಿಂತ ಎಂತೆಂಥ ದೊಡ್ಡ ಅಪರಾಧಗಳು ಮಾಡಿರೋರೆಲ್ಲ ರಾಜಾರೋಷವಾಗಿ ರಾಷ್ಟ್ರಗಳನ್ನ ಬಿಟ್ಟು ಬೇರೆ ರಾಷ್ಟ್ರಗಳಲ್ಲಿ ಓಡಾಡಿಕೊಂಡು ಲಕ್ಸುರಿ ಲೈಫ್ ಲೀಡ್ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ನಾಯಕರೇನು ಅಂಥ ಅಪರಾಧ ಮಾಡಿಲ್ಲ, ಎಲ್ಲದಕ್ಕೂ ಅವರು ಕೂಡ ಅದಕ್ಕೆ ಏನು ಅವ್ರಿಗೆ ನೋಟಿಸ್ ಬಂದಿತ್ತು ಅದಕ್ಕೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಅವರು 29 ಗಂಟೆಗಳ ಕಾರಣ ಏನು ವಿಚಾರಣೆ ಮಾಡಿದ್ರು ಎಲ್ಲದಕ್ಕೂ ಸಹಕಾರ ಕೊಟ್ಟಿದ್ದಾರೆ. ಇನ್ನು ಅವರ ಇದಕ್ಕೇ ಇಡಿ ಡಿಪಾರ್ಟ್ಮೆಂಟ್ ಅವ್ರು ಸಹಕಾರ ಕೊಟ್ಟಿಲ್ಲ. ಅವರು ಒಂದೇ ಒಂದು ಏನು ಒಂದು ಒಂದು ಕೇಳಿಕೊಂಡ್ರು, ಹಿರಿಯರಿಗೆ ಹಬ್ಬ ಇತ್ತು, ತಂದೆಗೆ ಒಂದು ಪೂಜೆ ಮಾಡೋಂಥ ಕಾರ್ಯಕ್ರಮ, ಅದು ಯಾವತ್ತೂ ತಪ್ಪಿಲ್ಲ, ಅದು ಮಾಡಬೇಕು ಅಂದಕ್ಕೂ ಕೂಡ ಇವರು ಸಹಕರಿಸಲಿಲ್ಲ. ಒಂದು ಮಾನವೀಯತೆ ದೃಷ್ಟಿಯಿಂದ ನೋಡಿದ್ರೆ ಇದು ತುಂಬ ತಪ್ಪು ಅನಿಸುತ್ತೆ. ಅದೇ ರೀತಿ ಇವಾಗೂ ಕೂಡ ಅಷ್ಟೇ, ಅವರು ಮಾನಸಿಕವಾಗಿ ಏನು ಕುಗ್ಗಿದ್ದಾರೆ ಇದನ್ನೇ ಉದ್ದೇಶವಾಗಿ ಇಟ್ಕೊಂಡು ಬಿ ಜೆ ಪಿ ಪಕ್ಷದವರು ಇದೇ ಸಮಯದಲ್ಲಿ ಈಗ ಮಗಳು ಏನು ಮಾಡಿದ್ರು ಅದು ತಂದೆ ಮುಖಾಂತರ ಬಂದಿರುತ್ತೆ ಅಂತ ಎಲ್ಲರಿಗೂ ಜನರೆಲ್ಲ ಗೊತ್ತಿರುತ್ತೆ. ಈ ತಂದೆ ಈ ಮಾನಸಿಕವಾಗಿ ಕುಗ್ಗಿರುವಾಗ ಅವ್ರ ಫ್ಯಾಮಿಲಿ ಎಲ್ಲ ಮಾನಸಿಕವಾಗಿ ಕುಗ್ಗಿದೆ. ಇದೇ ಇಂಥ ಸಮಯದಲ್ಲಿ ಮಗಳಿಗೂ ಕೂಡ ಸಮನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಅವ್ರು ಎಲ್ಲರೂ ನಾವು ಕಾನೂನಿನ ಚೌಕಟ್ಟಿನಲ್ಲಿರೋದು, ಸಮನ್ಸ್ ಬಂದಿದ್ರೆ ಏನಿದೆ ಅದನ್ನು ಅಟೆಂಡ್ ಮಾಡ್ತಾರೆ. ಆದರೆ ಬಿ ಜೆ ಪಿ ದುರಾಡಳಿತ ಏನು ಅಂತ ನೀವು ಮಾಧ್ಯಮದ ಮುಖಾಂತರ ಜನರಿಗೆ ತಲುಪಿಸ್ಬೇಕು. ಫಸ್ಟ್ ಮಾನವೀಯತೆ ಮುಖ್ಯ. ನಾವೇನು ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಟ್ಟರೋ ನಮ್ಮ ಸರ್ಕಾರ ಇರುವಾಗ ಆ ಥರ ಇವರು ಬರೀ ದುರಾಡಳಿತನೇ ಕೊಡ್ತಾ ಇದ್ದಾರೆ. ಪ್ರಬಲವಾದ ನಾಯಕರುಗಳು ಯಾರ್ಯಾರು ಇದ್ದಾರೋ ಅವ್ರನ್ನೇ ಗಣನೆಗೆ ತಗೊಂಡು ಅವ್ರನ್ನ ಮಾನಸಿಕವಾಗಿ ಕುಗ್ಗಿಸೋದ್ನದು. ವಿಶೇಷವಾಗಿ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ಗೆ ಒಂದು ಬೆನ್ನೆಲುಬು ಅಂತಲೇ ಹೇಳ್ಬೋದು. ಅವ್ರನ್ನ ಏನು ಕುಗ್ಗಿಸಿದ್ರೆ ಕಾಂಗ್ರೆಸ್ ಮುಕ್ತ ಕರ್ನಾಟಕ ಮಾಡ್ಬೋದು ಅನ್ನೋ ಉದ್ದೇಶದಿಂದನೇ ಇದೆಲ್ಲ ಅವ್ರು ಐಡಿಯಾ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಅವರು ಅಂತ ಜನಗಳಿಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಇನ್ನು ಕೆಲವು ಸ್ಥಳಗಳಿಗೆ ಪಕ್ಷ ಕಟ್ಟಿದ್ದಾರೆ, ಒಂದೇ ಕಾರಣಕ್ಕೆ ಅವ್ರನ್ನ ಅರೆಸ್ಟ್ ಮಾಡೋದು ಸರಿಯಿಲ್ಲ. ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕು ಅಂತೇಳಿ ಕೇಳ್ತಾ ಇದ್ದೇವೆ. ಡಿ ಕೆ ಶಿವಕುಮಾರ್ ಅವರಿಗೆ
ಕೇಂದ್ರ ಸರ್ಕಾರದ ಅಧಿಕಾರಿಗಳು ಮತ್ತು ನಾಯಕರುಗಳು ಕೊಡ್ತಾ ಇರ್ತಕ್ಕಂತ ಕಷ್ಟ ಎಷ್ಟು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ಮನನೊಂದು ಇವತ್ತು ಬೀದಿಗೆ ಬರುವಂತಹ ಪರಿಸ್ಥಿತಿ ಆಗಿದೆ. ಒಂದು ಡಿ ಕೆ ಶಿವಕುಮಾರ್ ಅವರು ಆ ಕೆಲಸ ಇಷ್ಟೊಂದು ಜನಸಂಖ್ಯೆಯನ್ನ ಮಾಡಿರ್ಬೇಕಾದಾಗ ಕಳೆದ 40 ವರ್ಷದಿಂದ ಯುವಕನಾಗಿ ಸಂಘಟಕನಾಗಿ ರಾಜಕೀಯದಲ್ಲಿ ಎಲ್ಲರ ಕಷ್ಟ ಸುಖಗಳಿಗಾಗಿ ಬಂದಿರತಕ್ಕಂಥವ್ರು. ಬೃಹತ್ 1 ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇವತ್ತು ಡಿ ಕೆ ಶಿವಕುಮಾರ್ ಅವರ ಬಂಧನಕ್ಕೆ ಸಾಂಕೇತಿಕವಾಗಿ ಡಿ ಕೆ ಶಿವಕುಮಾರ್ ಅವರೇ ನಿಮ್ಮನ್ನ ಎಲ್ಲಿಗೆ ಬೇಕಾದ್ರೂ ತಗೊಂಡಾಗ ಹಾಕ್ಲಿ, ನಾವಿದ್ದೀವಿ ನಿಮ್ ಜೊತೆ ಅಂತ ಹೇಳಿ ವಿಶ್ವಾಸ ಮೂಡಿಸಕ್ಕೆ ಇವತ್ತು ಸೇರಿರ್ತಕ್ಕಂಥ ಜನ. ನಾನೇನು ಹೇಳ್ತೀನಿ ಅದು ಅರ್ಥ ಆಗ್ತದೆ. ಕೇಂದ್ರ ಮಾಡಿದ್ರು ಆ ಅಧ್ಯಯನ ಕೇಂದ್ರಕ್ಕೆ ಎಷ್ಟಮ್ಮ ಇಟ್ಟಿದ್ದು ಪದ್ಮಾವತಿ ಅವರೇ 50 ಕೋಟಿ, 50 ಲಕ್ಷ ಅಲ್ಲ 50 ಕೋಟಿ ಪದ್ಮಾವತಿ ರವರೇ. ನಮ್ಮ ಒಕ್ಕಲಿಗರ ವಿಶ್ವ ಒಕ್ಕಲಿಗರ ವೇದಿಕೆಯ ಅಧ್ಯಕ್ಷರು ಬಹುಶಃ ಇದರ ಸಂಘಟನೆಯಲ್ಲಿ ಕೌಡು ಜೊತೆ ತೊಡಗಿಸ್ಕೊಂಡಿದ್ದಾರೆ. ಅಷ್ಟು ಜೀವರಾಶಿಗಳಿಗೆ ಹಂಚಿ ಉಳಿದ್ರೆ ನಾವು ತಿನ್ನೋದು. ಒಕ್ಕಲಿಗರು ಯಾರಿಗೂ ಕೂಡ ಕಿಂಚಿತ್ ನೋವನ್ನು ಕೊಡದೆ ಘಾಸಿಯನ್ನು ಉಂಟು ಮಾಡದೆ ಬದುಕಿ ತೋರಿಸಿರುವಂಥದ್ದು. ಹಾಗಾಗಿ ನಾವು ಕೂಡ ರಾಜಧಾನಿಗೆ ಬಂದು ಯಾರಿಗೋ ನೋವುಂಟು ಮಾಡಿದ್ವಿ ಕೇಡುಂಟು ಮಾಡಿದ್ವಿ ಎನ್ನಿಸ್ಕೋಬಾರ್ದು. ಇವೆಲ್ಲ ಶಿಸ್ತಿನಿಂದ ಇರಬೇಕು.